ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಹುಬ್ಬಳ್ಳಿ ಗಲಭೆ ಪೊಲೀಸರ ಹತ್ಯೆಗೆ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದ ವಿದ್ಯಾರ್ಥಿಗೆ ರಿಲೀಫ್ ಸಿಕ್ಕಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗೆ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ನಾಲ್ಕನೇ ಜೆಎಂಎಫ್ಸಿ ಕೋರ್ಟ್ನಿಂದ ಪರೀಕ್ಷೆ ಬರೆಯಲು ಅನುಮತಿ ನೀಡಲಾಗಿದೆ. ತಾತ್ಕಾಲಿಕ ರಿಲೀಫ್ ಅನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಏಪ್ರಿಲ್ 22ರಿಂದ ಪಿಯುಸಿ ಪರೀಕ್ಷೆ ಬರೆಯಲು ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಪೊಲೀಸ್ ಭದ್ರತೆಯಲ್ಲಿ ಪಿಯುಸಿ ಪರೀಕ್ಷೆ ಬರೆಯೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಪಿಯು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿರೋ ಹುಬ್ಬಳ್ಳಿ ನಿವಾಸಿಗೆ ಇದೀಗ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದ್ದು. ಪೊಲೀಸ್ ಭದ್ರತೆಯಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹುಬ್ಬಳ್ಳಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚೋದನಕಾರಿ ಪೋಸ್ಟ್ ಅನ್ನ ಹಾಕಿದ್ದ ಈ ವಿದ್ಯಾರ್ಥಿ ಪರೀಕ್ಷೆಗೆ ಅಭ್ಯಾಸ ಮಾಡೋಕೆ ಜೈಲಿನಲ್ಲಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪರೀಕ್ಷೆಗೆ ಸಿದ್ಧತೆಗೆ ಅನುಕೂಲವಾಗಲಿ ಅಂತ ಜೈಲಿನಲ್ಲೇ ಪುಸ್ತಕವನ್ನ ಕಲ್ಪಿಸಿಕೊಡೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಏಪ್ರಿಲ್ 16ರಂದು ಆನಂದ ನಗರ ನಿವಾಸಿ ಆತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಆದ್ರೆ ಈಗ ಆತನಿಗೆ ಎಕ್ಸಾಮ್ ಇರೋದ್ರಿಂದಾಗಿ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ ಕೋರ್ಟ್. ಆತನಿಗೆ ಎಕ್ಸಾಮ್ ಬರೆಯುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗೆ ಕೋರ್ಟ್ ಈ ಮೂಲಕ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟರೆ ಆತ ಓದ್ಕೊಳ್ಳೋದಕ್ಕೂ ಕೂಡ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪರೀಕ್ಷೆಗಳು ಅಭಿಷೇಕ್ ಹಿರೇಮಠನ ಪರವಾಗಿ ಒಂದು ಮಧ್ಯಂತರ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು 22ನೇ ತಾರೀಕಿನಿಂದ ಪಿ ಯು ಸಿ ಪರೀಕ್ಷೆಗಳು ಪ್ರಾರಂಭ ಆಗುವುದರಿಂದ ಆತನಿಗೆ ಜಾಮೀನು ಅರ್ಜಿಯನ್ನು ತಕ್ಷಣ ನೀವು ಮಂಜೂರು ಮಾಡಬೇಕಂಥೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ವಿ. ಮಾನ್ಯ ನ್ಯಾಯಾಲಯದ ನಮ್ಮ ಮನವಿಯನ್ನು ಪುರಸ್ಕರಿಸಿ ಇವತ್ತು ಆದೇಶವನ್ನು ಮಾಡಿದೆ. ಅಭಿಷೇಕ್ ಹಿರೇಮಠ ಈತನು ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಿದೆ. ಹಾಗೆಯೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯವರಿಗೆ ಆತನಿಗೆ ಎಸ್ಕಾರ್ಟನ್ನು ಕೊಡಬೇಕು, ಆತನಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂಥೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಇವತ್ತು. ಹಾಗೆಯೇ ಜೈಲ್ ಅಥಾರಿಟಿಗೆ ಅವನಿಗೆ ಓದಲು ಪುಸ್ತಕದ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಮತ್ತು ಅವನಿಗೆ ಸಪ್ರೇಟ್ ಸೆಲ್ಲಿನ ವ್ಯವಸ್ಥೆ ಮಾಡಬೇಕಂಥೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಆದೇಶ